ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಳೆದ ಅನೇಕ ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಇಂಡಿ ತಾಲೂಕು ಅತಿಥಿ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಅತಿಥಿ ಶಿಕ್ಷಕರು ಕಳೆದ 10 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಮತ್ತು ಖಾಯಂ ಶಿಕ್ಷಕರಂತೆಯೇ ಅತಿಥಿ ಶಿಕ್ಷಕರು ಕೆಲಸ ನಿರ್ವಹಿಸುತ್ತಿದ್ದು ಖಾಯಂ ಶಿಕ್ಷಕರಿಗೆ ನೀಡುವ ಸಂಬಳ ಅತಿಥಿ ಶಿಕ್ಷಕರಿಗೆ ನೀಡಬೇಕು. ಈಗಾಗಲೇ ಹೈಕೋರ್ಟು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲು ಆದೇಶಿಸಿದ್ದು ಕೋರ್ಟು ಆದೇಶ ಜಾರಿಗೆ ಬರಬೇಕು. ಅತಿಥಿ ಶಿಕ್ಷಕರಿಗೆ ಸೇವಾ ಭದ್ರತೆ ಒದಗಿಸಬೇಕು ಮತ್ತು ಕಳೆದ 10 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವವರನ್ನು ಖಾಯಂಗೊಳಿಸಬೇಕೆಂದು, 12 ತಿಂಗಳು ಸಂಬಳ ನೀಡಬೇಕು, ಮಹಿಳೆಯರಿಗೆ ವಿಶೇಷ ರಜೆ ನೀಡಬೇಕು, ಖಾಯಂ ಶಿಕ್ಷಕರ ಹಾಜರಾತಿಯಲ್ಲಿ ಸಹಿ ಮಾಡಿಸುವುದು ಸೇರಿದಂತೆ ಹಲವಾರು ಬೇಡಿಕೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಇದು ಇಂದಿಯಿಂದ ಎಂಎ ನದಾಫರ್ ಅವರ ವರದಿ. ಶಾಲಾ ಶಿಕ್ಷಕರ ಅತಿಥಿ ಶಿಕ್ಷಕರ ಸಂಘ ತಾಲೂಕು ಘಟಕ ಇಂಡಿ ವತಿಯಿಂದ ಇವತ್ತು ಮಾನ್ಯ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಕೊಡಲು ನಾವು ಎಲ್ಲರೂ ಬಂದಿದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ಮೊದಲು ಮಾಡಿದವರಿಗೆ ಮೊದಲ ಆದ್ಯತೆ, ಜೊತೆಗೆ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಇನ್ನುಳಿದಿರ್ತಕ್ಕಂಥ ಬೇಡಿಕೆಗಳು ಕೂಡ ಸಾಕಷ್ಟು ಇದ್ದಾವೆ. ಅಂದರೆ ಸುಪ್ರೀಂ ಕೋರ್ಟಿನ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಜೊತೆಗೆ ಮಹಿಳೆಯರಿಗೆ ಪ್ರಸೂತಿ ರಜೆ, ಸೇವಾ ಭದ್ರತೆ, ಜೊತೆಗೆ ಕಾಯಂಗೊಳಿಸ್ತಕ್ಕಂಥದ್ದು. ಅಂದರೆ ಪ್ರಸ್ತುತದಲ್ಲಿ ಸರ್ಕಾರ ರಚನೆಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ತಮ್ಮ ಪ್ರಣಾಳಿಕೆಯಲ್ಲಿ ಕಾಯಂ ಮಾಡಲಾಗದು ಅಂತ ಒಂದು ಪ್ರಣಾಳಿಕೆಯಲ್ಲಿ ಸೇರ್ಪಡೆ ಮಾಡಿದರು. ಅದು ಕೂಡ ಸರ್ಕಾರದ ಗಮನಕ್ಕೆ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಬೇಕು. ಜೊತೆಗೆ 12 ತಿಂಗಳ ವೇತನವನ್ನು ನೀಡ್ತಕ್ಕಂಥ ಕೆಲಸ ಆಗಬೇಕು, ಜೊತೆಗೆ ಸೇವಾ ಪ್ರಮಾಣ ಪತ್ರವನ್ನು ನೀಡ್ತಕ್ಕಂಥದ್ದು, ಮಹಿಳೆಯರಿಗೆ ವಿಶೇಷ ರಜೆಗಳನ್ನು ಕೊಡ್ತಕ್ಕಂಥದ್ದು, ಕಾಯಂ ಶಿಕ್ಷಕರ ಹಾಜರಾತಿಯಲ್ಲಿ ನಮ್ಮ ಅತಿಥಿ ಶಿಕ್ಷಕರ ಹಾಜರಾತಿಯನ್ನು ಕೂಡ ಮಾಡಿಸುವಂಥದ್ದು, ಜೊತೆಗೆ ಪ್ರತಿ ವರ್ಷ ನಮ್ಮ ಸೇವಾ ಭದ್ರತೆಗಾಗಿ, ಜೊತೆಗೆ ಮುಂದಿನ ಒಂದು ಉದ್ಯೋಗವನ್ನು ಪಡೆಯುವುದಕ್ಕಾಗಿ 5% ಕೃಪಾಂಕವನ್ನು ನೀಡ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅತಿಥಿ ಶಿಕ್ಷಕರನ್ನು ಗೌರವ ಶಿಕ್ಷಕರಾಗಿ ಸಂಬೋಧಿಸ್ತಕ್ಕಂಥ ಇಷ್ಟು ಬೇಡಿಕೆಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಜಯಪುರ ಜಿಲ್ಲೆಗೆ ಹೋಗಿರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಸರ್ ಇದ್ದಾರೆ, ಅವರು ಈ ಒಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೋತೀನಿ. ಮೊದಲು ತೆಗೆದುಕೊಂಡಂಥವರಿಗೆ ಆದ್ಯತೆ ನೀಡಬೇಕು ಮತ್ತು ತಮ್ಮ ಹಲವಾರು ಬೇಡಿಕೆಗಳನ್ನು ಈ ಪತ್ರದ ಮುಖಾಂತರ ನೀಡಿದ್ದು ಸದರ ವಿಷಯವನ್ನು ಬಿ ಅವ್ರ ಗಮನಕ್ಕೆ ತರ್ತೀನಿ ಅಂತೇಳಿ ಈ ಮೂಲಕ ನಾನು ತಮ್ಮ ಕೇಳ್ಕೊತೀನಿ.